ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಅದಕ್ಕೆ ಹಾಕೊಂಡು ಹೆಸರುಬೇಳೆನ ಕುಕ್ಕರ್ಗೆ ಹಾಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ವಿ. ಈಗ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ನೀರು ಹಾಕೊಳ್ಳೋಣ, ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಹೆಸರುಬೇಳೆನ. ಈಗ ಈಗ ಅದಕ್ಕೆ ಅಕ್ಕಿನೂ ಹಾಕೊಳ್ಬೇಕು. ಅನ್ನ ಕುದಿ ಬರ್ಲಿ ಅಂತ ಹೇಳು. ಅಕ್ಕಿ ಮತ್ತೆ ಹೆಸರುಬೇಳೆ ಎರಡು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತಾ ಇದೀವಿ. ಈಗ ಅನ್ನ ತರ ಮುದ್ದೆ ತರ ಹಾಕ್ಬೇಕು ಅನ್ನ. ಆ ರೀತಿ ಹಾಕೊಳ್ಬೇಕು ನೀರು. ಈ ರೀತಿ ಬೆಲ್ಲನ ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಕರಗಿಸ್ಕೋಬೇಕು ಬೆಲ್ಲನ. ಈಗ ಬೆಲ್ಲ ಕರಗಿಸ್ಕೋಬೇಕು ಇದನ್ನ. ಕರಗಬೇಕು. ಕರಗದ್ಮೇಲೆ ಬೇಡದು ಸೋಸಿ ಹಾಕೊಂಡು ಕರಗಬೇಕು. ಇಲ್ಲಿ ನೋಡಿ, ಈಗ ಈ ರೀತಿ ಬೆಲ್ಲ ಕರಗಿದೆ. ಇಷ್ಟು ಕರಗಿದ್ರೆ ಸಾಕು. ತುಪ್ಪ, ಈಗ ತುಪ್ಪ ಹಾಕೊಳ್ತಾ ಇದ್ದೀವಿ ಒಂದು ಎರಡು ಸ್ಪೂನ್ ಅಷ್ಟು. ಒಂದು ಸ್ವಲ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕೊಂಡಿದ್ದೀವಿ. ದ್ರಾಕ್ಷಿ ಹಾಕೊಳ್ಳೋಣ. ಈಗ ಎಣ್ಣೆನ ಸ್ವಲ್ಪ ಫ್ರೈ ಆಗ್ತಿತ್ತು ದ್ರಾಕ್ಷಿ. ನೋಡಿ, ಸ್ವಲ್ಪನೇ ದಪ್ಪ ದಪ್ಪ ಆಗ್ತಾ ಇದೆ ಒಂದು. ಅದೇ ತುಪ್ಪಕ್ಕೆ ಗೋಡಂಬಿ ಹಾಕೊಳ್ಳೋಣ. ಈ ದ್ರಾಕ್ಷಿ ತೆಗೆದು ಇಟ್ಕೊಂಡಿದ್ವಿ. ಅದೇ ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಸಾಕಿದ್ದು. ಈ ರೀತಿ ಹೆಸರುಬೇಳೆ ಮತ್ತೆ ಅಕ್ಕಿ ಹಾಕೊಂಡು ಬೇಯಿಸ್ಕೊಂಡಿರೋ ಅನ್ನಕ್ಕೆ ಈಗ ಬೆಲ್ಲ ಹಾಕೊಳ್ತಾ ಇದೀವಿ. ಬೆಲ್ಲದ ನೀರು ಕರಗಿಸಿರೋ ಬೆಲ್ಲದ ನೀರು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬೆಲ್ಲ ಮತ್ತೆ ಅಕ್ಕಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡಿದೀವಲ್ವ, ಅದೊಂದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ. ಅನ್ನ ಬೆಲ್ಲ ಎಲ್ಲ ಹೊಂದ್ಕೋಬೇಕು. ಈಗ ಲವಂಗ ಹಾಕೊಳ್ಳೋಣ ಒಂದು ನಾಲ್ಕು ಲವಂಗ. ಸ್ವಲ್ಪ ದಪ್ಪ ದಪ್ಪ ಚಚ್ಚಿರೋದು. ಮತ್ತೆ ಏಲಕ್ಕಿ ಪುಡಿ, ಕಾಯಿ ತುರಿ, ತುಪ್ಪ ಎರಡು ಸ್ಪೂನ್ ತುಪ್ಪ, ಮತ್ತೆ ಬಾದಾಮಿ ಕಾಯಿ ಚಚ್ಕೊಂಡಿರೋದು, ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳೋಣ. ಇವಾಗ ಇದು ಮಿಕ್ಸ್ ಮಾಡಿರೋದೆಲ್ಲ ಚೆನ್ನಾಗಿ ಕುದಿ ಬರಬೇಕದು ಒಂದೆರಡು ಮೂರು ನಿಮಿಷ. ನೋಡಿ, ಈ ರೀತಿ ಚೆನ್ನಾಗಿ ಕುದೀತಾ ಇದೆ. ಈಗ ಬಿಸಿ ಬಿಸಿ ಹೆಸರುಬೇಳೆ ಸಿಹಿ ಪೊಂಗಲ್ ರೆಡಿ ಇದೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಮೇಲೆ ಉರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.